ಸಂಸ್ಕಾರ ಸಂಸ್ಕೃತಿ ಕಾನೂನು ಎಲ್ಲವನ್ನೂ ಗೌರವಿಸಿಕೊಂಡು ಕೆಲಸ ಮಾಡುವಂತವರು ನಾನು ಇವತ್ತು ಈ ಜಿಲ್ಲೆಗೆ ಮಂತ್ರಿಯಾಗಿ ಏನೆಲ್ಲ ಇಷ್ಟು ದಿಸ್ತೊಳಗಡೆ ಚಾಲನೆ ಕೊಟ್ಟಿದ್ದೀನಿ ಕಾರ್ಯಕ್ರಮಕ್ಕೆ ಈ 5-6 ತಿಂಗಳಲ್ಲಿ ಈ 5 ವರ್ಷ ಅವರು 7 ಜನ ಶಾಸಕರಾಗಿದ್ರಲ್ಲ 3 ಜನ ಎಂಎಲ್ಸಿಗಳಿದ್ರಲ್ಲ ಅಷ್ಟು ದಿಸ ಯಾವುದಾದ್ರು ಒಂದು ಚಾಲನೆಯನ್ನು ಈ ಜಿಲ್ಲೆಗೆ ಕೊಟ್ಟಿದ್ರೆ ಇವತ್ತು ನೆನ್ನೆ ನಾವು ಲೆಕ್ಕ ಹಾಕಿಸ್ತು ಸಿ ಎಂ ನಾನು ರೆವಿನ್ಯೂ ಮಿನಿಸ್ಟ್ರು ಡೆಪ್ಟಿ ಸಿ ಎಂ ಎಲ್ಲ ಕೂತ್ಕೊಂಡು ಲೆಕ್ಕ ಹಾಕಿಸ್ತು ನಮಗೆ ಕೇಂದ್ರದಿಂದ 18,000 ಕೋಟಿ ಕೇಳಿದೀವಿ ಪರಿಹಾರ ಬರಗಾಲಕ್ಕೆ ಕೊಟ್ಟಿಲ್ಲ ಅವರು ಇವತ್ತು ನಾಳೆ ಅಂತ ಹೇಳಿಸ್ತಾ ಇದ್ದಾರೆ ನಾವು ಅದನ್ನು ಬಿಟ್ಟು ಏನೇನು ಮಾಡಲಿಕ್ಕೆ ಸಾಧ್ಯ ಅಂತ ಕಳೆದ 7 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಜನರಿಗೆ ಯಾವ್ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂತ ಬರೀ ನಾವು 5 ಗ್ಯಾರಂಟಿಗಳಲ್ಲ ಒಟ್ಟು 75,000 ಕೋಟಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ ಅದು ಪೆನ್ಷನ್ ಇರ್ಬೋದು ಸಬ್ಸಿಡಿ ಮೂಲಕ ಹೋಗ್ತಕ್ಕಂಥ ಹಣ ಇರ್ಬೋದು ಈ 5 ಗ್ಯಾರಂಟಿಗಳಿರ್ಬೋದು ಮತ್ತು ಇನ್ನಿತರೆ ಸೌಲಭ್ಯವನ್ನು ಸಾಲ ಬಡ್ಡಿ ಇಲ್ಲದೆ ಸಾಲ ಕೊಡ್ತಕ್ಕಂಥವ್ರು ಇರ್ಬೋದು ವೈಯಕ್ತಿಕವಾಗಿ ಪ್ರತಿ ಒಬ್ಬ ರೈತರ ಕುಟುಂಬಕ್ಕೆ 75,000 ಕೋಟಿಯನ್ನು ಈ 6 ತಿಂಗಳಲ್ಲಿ ನಾವು ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಒಂದು ಆಂದೋಲನ ಮಾಡಬೇಕು ಅಂತ ಮೊನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಕಾರ್ಯಕರ್ತರು ಇರ್ಬೋದು ನಮ್ಮ ಶಾಸಕರಿರ್ಬೋದು ಇನ್ಕ್ಲೂಡಿಂಗ್ ಮೈಸೆಲ್ಫ್ ನನ್ನ ಮಂತ್ರಿ ಇರ್ಬೋದು ನಮ್ಮ ಅಧಿಕಾರಿಗಳಿರ್ಬೋದು ಪ್ರತಿ ಮನೆ ಮನೆಗೆ ಹೋಗಿ ಈ ಕಾರ್ಯಕ್ರಮಗಳು ನನಗೆ ಈಗ ತಗ್ಗಳಿಗೆ ಹೋದೆ ಯಾವುದೋ ಒಂದು ಮಹಿಳೆ ನನಗೆ 2,000 ಬರ್ತಾ ಇಲ್ಲ ಅಂದು ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು ನಮ್ಮ ಜನಪ್ರತಿನಿಧಿಗಳಿರ್ಬೋದು ಸರ್ಕಾರದ ಅಧಿಕಾರಿಗಳಿರ್ಬೋದು ನಾನು ಮಂತ್ರಿಯಾಗೂ ಸಹ ನಾನು ಸಹ ಕೆಲವು ಒಮ್ಮೆ ಪ್ರತಿ ಮನೆಗೆ ಹೋಗಿ ಕಾರ್ಯಕ್ರಮಗಳು ತಲುಪ್ತಾ ಇದೆಯಾ ಇಲ್ಲವ ಅವ್ರಿಗೇನು ಯಾವ ಕಾರಣದಿಂದ ತಲುಪಿಲ್ಲ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು ಅಂತ ಹಾಗಾಗಿ ಇಷ್ಟೇ ಅವ್ರದ್ದು ಕಳೆದ 6 ವರ್ಷ ಭಾಳ ಸರವೇಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಜನಪರ ಅಭಿವೃದ್ಧಿಗೆ ಸ್ಪಂದಿಸ್ತಾ ಇದ್ದೀವಿ ಜನಪರ ಯೋಜನೆಗಳನ್ನ ಕೊಟ್ಟಿದ್ದೀವಿ ಎಸ್ಪೆಷಲಿ ಕುಮಾರಸ್ವಾಮಿಯವರಿಗೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಅವ್ರನ್ನ ನನ್ನ ನೋಡಲಿಕ್ಕೆ ಆಗ್ತಾ ಇಲ್ಲ ನನಗೂ ಸಹ ಪಾಪ ನಿಜಕ್ಕೂ ಸಹ ನೋವಾಗುತ್ತೆ ಅವರಿಗೆ ಇಷ್ಟೊಂದು ನೋವು ಆಗಬಾರ್ದಾಯಿತು ಸೊ ಅವರಿಗೆ ಯಾವ ಕಾರಣಕ್ಕೆ ನಮ್ಮನ್ನು ಸಹಿಸ್ತಿಲ್ಲ ಗೊತ್ತಿಲ್ಲ ನಾನು 50,000 ಸೋತಾಗ ಅವರು ಮುಖ್ಯಮಂತ್ರಿ ಆದಾಗ ನಾನು ಅಭಿನಂದಿಸಿದ್ದೀನಿ ವಿನ ಅವ್ರಿಗೆ ಕೆಟ್ಟದನ್ನು ಬಯಸಿಲ್ಲ ಅಥವಾ ಯಾವುದಾದ್ರು ಒಂದು ಸ್ಟೇಟ್ಮೆಂಟು ಅವರು ಮುಖ್ಯಮಂತ್ರಿಯಾಗಿ ಅವ್ರ ವಿರುದ್ಧ ಸೊ ಒಂದು ಸ್ಟೇಟ್ಮೆಂಟನ್ನ ನಾವು ಕೊಟ್ಟಿಲ್ಲ ಅಥವಾ ಇಲ್ಲಿದ್ದಂಥ ಇಬ್ಬರು ಮಂತ್ರಿಗಳಿದ್ರಲ್ಲ ತಮ್ಮಣ್ಣವರು ಪುಟ್ಟರಾಜರು ಶಾಸಕರು ಅವ್ರಿಗೆ ವಿರುದ್ಧ ಯಾವತ್ತೂ ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕಾಲ ಎಳೆದಿಲ್ಲ ಗೊತ್ತಾಯ್ತಾ ನಮಗೆ ಯಾರಿಗೆ ಅವಕಾಶ ಸಿಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ಮಾಡಲಿ ಅಂತ ಅವ್ರಿಗೆ ಇವೆಲ್ಲ ಕಾರಣ ಒಂದೇ ಅವರಿಗೆ ನಮ್ಮನ್ನು ನೋಡಿ ನಮ್ಮ ಅಧಿಕಾರ ಮಾಡ್ತಾ ಇರ್ತಕ್ಕಂಥದ್ದು ಜನಪರ ಕೆಲಸ ಮಾಡ್ತಕ್ಕಂಥದ್ದು ಸಹಿಸಿಕ್ಕಾಗ್ತಾ ಇಲ್ಲ ಅದಕ್ಕೆ ಆಡ್ತಾ ಇದ್ದಾರೆ ದೇವರು ಅವರಿಗೆ ನೆಮ್ಮದಿ ಕೊಡಲಿ ತಾಳ್ಮೆ ಕೊಡಲಿ ಅಂತೇಳಿ ಆ ಕಾಲಭೈರವೇಶ್ವರನಲ್ಲಿ ನಮ್ಮ ಚಾಮುಂಡೇಶ್ವರಲ್ಲಿ ಕೇಳ್ತಾ ಇದ್ದೀನಿ.